ಇನ್ನೊಂದು ಬಹಳ ಪ್ರಮುಖವಾದ ವಿಚಾರದ ಬಗ್ಗೆ ಹೇಳಬೇಕು. ನಮ್ಮ ನಾಡಧ್ವಜವನ್ನು ಸುಡೋ ಹಂತಕ್ಕೆ ನಮ್ಮ ನಾಡಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ಧ್ವಜವನ್ನು ಸುಡುವಂತಹ ಧೈರ್ಯ ಯಾರಿಗೂ ಬರುತ್ತೆ ಅನ್ನೋದಾದರೆ ಇಲ್ಲಿನ ಆಡಳಿತ ಅಥವಾ ಇಲ್ಲಿನ ಒಗ್ಗಟ್ಟು ಹೇಗಿದೆ ಅನ್ನೋದನ್ನು ತಿಳಿಸುತ್ತೆ. ಹಾಗಾಗಿ ನಾವು ಯಾವುದೋ ಒಂದು ಪಕ್ಷಕ್ಕೆ ಮಾತಾಡ್ತಾ ಇಲ್ಲ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ, ನಾನು ಆ ವಿಚಾರದಲ್ಲಿ ನನಗೆ ಆಸಕ್ತಿನೂ ಇಲ್ಲ, ಅದು ನನಗೆ ಬೇಡವೂ ಬೇಡ. ಆದರೆ ನಾಡು ನುಡಿಯ ವಿಚಾರದಲ್ಲಿ ಯಾವಾಗ ನೀವು ಒಮ್ಮತವನ್ನು ತೋರಿಸೋದಿಲ್ವೋ, ಅಂತಹ ಕ್ರಿಮಿಗಳನ್ನು ನೀವು ಸುಟ್ಟು ಹಾಕೋದಿಲ್ವೋ, ಮಟ್ಟ ಹಾಕೋದಿಲ್ವೋ, ಅದು ದೈತ್ಯವಾಗುತ್ತೆ. ಯಾವುದೋ ರಾಜಕೀಯ ಉದ್ದೇಶಗಳಿಗೆ ಇವುಗಳನ್ನು ಪ್ರೋತ್ಸಾಹ ಮಾಡ್ತಾ ಹೋದರೆ ಅಥವಾ ಓಟುಗಳಿಗೋಸ್ಕರ ಅಥವಾ ಆ ಕಡೆಯಿಂದಲೂ ಯಾವುದೋ ಒಂದು ಓಟು ಬರಬೇಕು ಅಥವಾ ಅವರು ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಅಂತಹದೊಂದು ಸಂಘಟನೆಗಳನ್ನು ಅಂತಹದೊಂದು ಕ್ರಿಮಿಗಳನ್ನು ನೀವು ಈಗ ಯಾವುದೋ ಕಾರಣಗಳನ್ನು ಕೊಟ್ಟು ಬಿಡ್ತಾ ಹೋದರೆ ಅವರು ಮುಂದೆ ದೊಡ್ಡ ಶಾಪ ಆಗ್ತಾರೆ. ಹಾಗಾಗಿ ಈಗ ನಮ್ಮ ಜಾಗವನ್ನು ಅವರು ಆಸೆ ಪಡೋದು ತಪ್ಪು, ಅವ್ರ ಜಾಗವನ್ನು ನಾವು ಆಸೆ ಪಡೋದು ತಪ್ಪು. ಎಲ್ಲರಿಗೂ ಒಂದು ಬಾರ್ಡರ್ ಅಂತ ಇದೆ, ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇದೆ, ಅಲ್ಲಿ ಅಲ್ಲಿ ತುಂಬ ಸೌಹಾರ್ದಯುತವಾಗಿರ್ಬೋದು. ಆದರೆ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳ್ತಾ, ಯಾಕಂದರೆ ಈಗ ನಾವು ಇರೋದು ಕರ್ನಾಟಕದಲ್ಲಿ, ನಾವು ಅನ್ನ ತಿಂತಾ ಇರೋದು ನಮ್ಮ ಭಾಷೆಯಿಂದ. ಈ ವಿಚಾರವಾಗಿ ನಾವು ಧ್ವನಿ ಎತ್ತದ ಹೋದರೆ ನಮ್ಮ ಹೆತ್ತ ತಾಯಿಗೆ ಮೋಸ ಮಾಡ್ದಂಗೆ. ಓಕೆ, ದಯವಿಟ್ಟು ಈ ಬಗ್ಗೆ ನಾನು ಯಾಕೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಂದರೆ, ನಾನು ಹೇಳಿದ ಮಾತ್ರಕ್ಕೆ ಅದು ಪರಿಹಾರ ಆಗುತ್ತೆ ಅಂತ ಅಲ್ಲ, ನಾಡು ನುಡಿಯ ವಿಚಾರವಾಗಿ ಏಕತೆಯನ್ನು ತೋರಿಸಬೇಕು ಅನ್ನೋದಷ್ಟೇ ನನ್ನ ಸಂದೇಶ. ಓಕೆ.